ನಾವೆಲ್ಲರೂ ಪ್ರಥಮ ಚಿಕಿತ್ಸೆ ಅಂದರೆ ಫಸ್ಟ್ ಏಡ್ ಕುರಿತು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ಬನ್ನಿ ಪ್ರಥಮ ಚಿಕಿತ್ಸೆಯ ಪರಿಚಯ ಮಾಡಿಕೊಳ್ಳೋಣ. ತೊಂದರೆಗಳು ಬರುವಾಗ ಮುನ್ಸೂಚನೆ ನೀಡುವುದಿಲ್ಲ. ಯಾರಾದರೂ ಮೂರ್ಛೆ ಬಂದು ಕುಸಿಯುವವರೆಗೂ ಎಲ್ಲವೂ ಸರಿಯೇ. ಇಂತಹ ಕಠಿಣ ಸಮಯದಲ್ಲಿ ಏನು ಮಾಡಬೇಕೆಂದು ಯಾರಿಗೂ ತಿಳಿಯದು. ದೈನಂದಿನ ಚಟುವಟಿಕೆಗಳಲ್ಲಿ ನಾವೆಲ್ಲ ಎಲ್ಲೆಲ್ಲೋ ಓಡಾಡುತ್ತೇವೆ, ಹಲವಾರು ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ. ಈ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಪೆಟ್ಟಾಗುವುದು ಸಹಜ. ಕೆಲವು ಬಾರಿ ಮಾಮೂಲಿ ತರಚು ಗಾಯ, ಮತ್ತೆ ಹಲವು ಬಾರಿ ಆಳವಾದ ಗಾಯವಾಗಬಹುದು. ಇನ್ನೂ ಕೆಲವು ಬಾರಿ ಏನಾದರೂ ಕಚ್ಚಿ ನೋವು ಉಂಟಾಗಬಹುದು. ಸುಟ್ಟ ಗಾಯಗಳೂ ಆಗಬಹುದು, ಕೊಯ್ದ ಗಾಯಗಳಾಗಿ ರಕ್ತ ಸುರಿಯಬಹುದು, ಪಾದ ತಿರುಚಿದಾಗ ಉಳುಕಿ ನೋವಾಗಬಹುದು. ಬೇಸಿಗೆಯಲ್ಲಿ ಉಷ್ಣತೆ ಹೆಚ್ಚಾಗಿ ಮೂಗಿನಿಂದ ರಕ್ತ ಹರಿಯಬಹುದು. ನಮ್ಮ ಸುತ್ತಲೂ ಹಲವಾರು ವಿದ್ಯುತ್ ಉಪಕರಣಗಳಿರುವಾಗ ಇವುಗಳಿಂದ ವಿದ್ಯುತ್ ಶಾಕ್ ಉಂಟಾಗಬಹುದು. ಅಂದರೆ ದೈನಂದಿನ ಜೀವನದಲ್ಲಿ ನಿರಂತರವಾಗಿ ಚಿಕ್ಕ ಅಥವಾ ದೊಡ್ಡ ಅಪಘಾತಗಳನ್ನು ನಾವು ಎದುರಿಸಲೇಬೇಕಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಪಕ್ಕದಲ್ಲೇ ವೈದ್ಯರು ಅಥವಾ ನರ್ಸ್ ಇಲ್ಲದಿರಬಹುದು. ಆದುದರಿಂದಲೇ ಇಂತಹ ಸಂದರ್ಭಗಳಲ್ಲಿ ಯಾವ ಯಾವ ಉಪಾಯಗಳನ್ನು ಕೈಗೊಳ್ಳಬಹುದು ಎಂಬುದನ್ನು ನಾವೆಲ್ಲರೂ ತಿಳಿದುಕೊಳ್ಳುವುದು ಸೂಕ್ತ. ದುರ್ಘಟನೆ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಸರಿಯಾದ ಸಮಯದಲ್ಲಿ ಸೂಕ್ತ ಉಪಚಾರ ಕೈಗೊಳ್ಳದಿದ್ದಲ್ಲಿ ಪ್ರಾಣಕ್ಕೆ ಅಪಾಯ. ಈ ಹಿನ್ನೆಲೆಯಲ್ಲಿ ಪ್ರಥಮ ಚಿಕಿತ್ಸೆ ಅತ್ಯಂತ ಮಹತ್ವಪೂರ್ಣವಾಗಿದೆ. ಹಾಗಾದರೆ ಯಾರು ಪ್ರಥಮ ಚಿಕಿತ್ಸೆ ನೀಡಬಹುದು? ಪ್ರಥಮ ಚಿಕಿತ್ಸೆಯ ವಿಧಾನವನ್ನು ಸಮರ್ಪಕವಾಗಿ ತಿಳಿದುಕೊಂಡಿರುವ ಯಾವುದೇ ವ್ಯಕ್ತಿ ತುರ್ತು ಸಂದರ್ಭಗಳಲ್ಲಿ ಅಗತ್ಯವಿರುವವರಿಗೆ ಸಹಾಯ ನೀಡಬಹುದು. ಏನು ಮಾಡಬೇಕೆಂದು ತಿಳಿಯದಿದ್ದರೆ ಸುಮ್ಮನಿರುವುದೇ ಲೇಸು. ಹಲವಾರು ಸಂದರ್ಭಗಳಲ್ಲಿ ಕೆಲವರಿಗೆ ಅನಿರೀಕ್ಷಿತವಾಗಿ ಅನಾರೋಗ್ಯದ ಲಕ್ಷಣಗಳು ಕಾಣತೊಡಗುತ್ತವೆ. ಇಂತಹ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ಪ್ರಥಮ ಚಿಕಿತ್ಸೆ ತಿಳಿಸಿಕೊಡುತ್ತದೆ. ಪ್ರಥಮ ಚಿಕಿತ್ಸೆಯ ಜ್ಞಾನ ಕಠಿಣ ಸಮಯವನ್ನು ಎದುರಿಸಲು ಸಾಮರ್ಥ್ಯವನ್ನು ನೀಡುವುದಲ್ಲದೆ ಸಂದರ್ಭಾನುಸಾರವಾಗಿ ಸರಿಯಾದ ಕ್ರಮಗಳನ್ನು ಕೈಗೊಳ್ಳಲು ನಮ್ಮನ್ನು ತಯಾರು ಮಾಡುತ್ತದೆ. ಪ್ರಥಮ ಚಿಕಿತ್ಸೆ ನೀಡಲು ಕಲಿತ ನಂತರ ನಿಮ್ಮ ಶಾಲೆ, ಮನೆ ಅಥವಾ ಸಮುದಾಯದಲ್ಲಿ ಪ್ರಥಮ ಚಿಕಿತ್ಸೆಯ ಕಿಟ್ ಸಿದ್ಧಪಡಿಸಿ ಇಟ್ಟುಕೊಳ್ಳುವುದು ಉತ್ತಮ. ಪ್ರಥಮ ಚಿಕಿತ್ಸೆ ಕಿಟ್ ಸಿದ್ಧಪಡಿಸುವ ವಿಧಾನವನ್ನು ತಿಳಿದುಕೊಳ್ಳಲು ಪ್ರಥಮ ಚಿಕಿತ್ಸೆಯ ಕಿಟ್, ಫಸ್ಟ್ ಏಡ್ ಕಿಟ್ ಈ ವಿಡಿಯೋ ವೀಕ್ಷಿಸಿ. ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಅತ್ಯಂತ ಅವಶ್ಯಕವಾಗಿದೆ. ಯಾವುದೇ ವ್ಯಕ್ತಿಯ ಜೀವ ಉಳಿಸಲು, ಆಪತ್ತಿನಲ್ಲಿರುವ ವ್ಯಕ್ತಿ ಬೇಗನೆ ಚೇತರಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಆಪತ್ತಿನಲ್ಲಿರುವ ವ್ಯಕ್ತಿಯನ್ನು ಸಾಧ್ಯವಾದಷ್ಟು ಬೇಗನೆ ಸುರಕ್ಷಿತವಾಗಿ ವೈದ್ಯರ ಬಳಿಗೆ ಕರೆದೊಯ್ಯಲು ಇದು ಸಹಾಯ ಮಾಡುತ್ತದೆ. ಪ್ರಥಮ ಚಿಕಿತ್ಸೆಯ ಮೂಲ ನಿಯಮಗಳು. ತುರ್ತು ಸಂದರ್ಭದಲ್ಲಿ ಸಮಯ ತುಂಬಾ ಅಮೂಲ್ಯವಾದುದು. ಯಾವುದೇ ಸಂದರ್ಭದಲ್ಲಿ ಚುರುಕಾಗಿದ್ದು ತಕ್ಷಣವೇ ಪ್ರಥಮ ಚಿಕಿತ್ಸೆ ನೀಡಲು ನಾವು ಸಿದ್ಧರಾಗಿರುವುದು ಅತ್ಯಂತ ಅವಶ್ಯಕ. ಇಂತಹ ಸಂದರ್ಭದಲ್ಲಿ ಸಂಯಮದಿಂದ ಯೋಚಿಸುವುದು ಅತ್ಯಂತ ಅವಶ್ಯಕ. ಉತ್ಸಾಹದಿಂದ ಅಗತ್ಯಕ್ಕಿಂತ ಹೆಚ್ಚು ಮಾಡಬಾರದು. ತುರ್ತು ಸಂದರ್ಭದಲ್ಲಿ ಗಾಬರಿಯಾಗದೆ ಶಾಂತರಾಗಿದ್ದು ಅಗತ್ಯವಿರುವ ಕ್ರಮವನ್ನಷ್ಟೇ ಕೈಗೊಳ್ಳಬೇಕು. ಹೆಚ್ಚೂ ಬೇಡ, ಕಡಿಮೆಯೂ ಬೇಡ. ಸಂಪೂರ್ಣ ಮಾಹಿತಿಯೊಂದಿಗೆ ಆತ್ಮವಿಶ್ವಾಸದಿಂದ ಕ್ರಮ ಕೈಗೊಳ್ಳುವುದು ಅವಶ್ಯಕ.
ಯಾವುದೇ ವ್ಯಕ್ತಿ ಅನಿರೀಕ್ಷಿತವಾಗಿ ಅಸ್ವಸ್ಥನಾದಾಗ ಸುತ್ತಲೂ ಜನರು ಸೇರುತ್ತಾರೆ. ಇದರಿಂದ ಆ ವ್ಯಕ್ತಿ ಇನ್ನೂ ಗಾಬರಿಯಾಗುತ್ತಾನೆ. ಆದುದರಿಂದ ಜನಸಂದಣಿಯಾಗದಂತೆ ನೋಡಿಕೊಳ್ಳುವುದೂ ಸಹ ಪ್ರಥಮ ಚಿಕಿತ್ಸೆಯ ನಿಯಮಗಳಲ್ಲೊಂದು. ಅಸ್ವಸ್ಥರಾಗಿರುವವರು ಶಾಂತಿ ಹಾಗೂ ಸಮಾಧಾನದಿಂದ ಇರುವಂತೆ ಪ್ರಥಮ ಚಿಕಿತ್ಸೆ ನೀಡುವವರು ಅವರಲ್ಲಿ ಧೈರ್ಯ ತುಂಬುವುದು ಅವಶ್ಯಕ. ಎಲ್ಲ ಸಂದರ್ಭಗಳಲ್ಲಿಯೂ ಪ್ರಥಮ ಚಿಕಿತ್ಸೆಯ ಮೂರು ಸೂತ್ರಗಳ ನಿಯಮ ನೆನಪಿನಲ್ಲಿರಲಿ. ಚೆಕ್, ಕಾಲ್, ಕೇರ್. ನಿಯಮ ಒಂದು, ಚೆಕ್. ಸನ್ನಿವೇಶವನ್ನು ಪರಿಶೀಲಿಸಿ ವಸ್ತುಸ್ಥಿತಿಯನ್ನು ಅರ್ಥೈಸಿಕೊಳ್ಳಿ. ಏನು ನಡೆದಿದೆ ಹಾಗೂ ಪೀಡಿತ ವ್ಯಕ್ತಿಯ ಸ್ಥಿತಿ ಹೇಗಿದೆ, ಪರಿಸ್ಥಿತಿಯ ಗಂಭೀರತೆ, ಪೀಡಿತ ವ್ಯಕ್ತಿಗೆ ಯಾವ ಬಗೆಯ ನೆರವಿನ ಅವಶ್ಯಕತೆ ಇದೆ ಹಾಗೂ ಈ ನೆರವು ಎಷ್ಟು ಬೇಗ ಬೇಕಿದೆ ಎಂಬುದನ್ನು ತಿಳಿದುಕೊಳ್ಳಲೇಬೇಕು. ಈ ವ್ಯಕ್ತಿಗೆ ಚಿಕಿತ್ಸೆ ನೀಡುವುದರಲ್ಲಿ ತನಗೇನಾದರೂ ಅಪಾಯವಾಗಬಹುದೇ ಎಂಬುದನ್ನು ಸಹ ಗಮನದಲ್ಲಿರಿಸಿಕೊಳ್ಳುವುದು ಅಗತ್ಯ. ಈ ಮುಂದೆ ಹೇಳುವ ಅಂಶಗಳ ಪರಿಶೀಲನೆ ಅತ್ಯಂತ ಮಹತ್ವಪೂರ್ಣವಾಗಿದೆ. ಪೀಡಿತ ವ್ಯಕ್ತಿ ಉಸಿರಾಡುತ್ತಿದ್ದಾರೆಯೇ ಅಥವಾ ಇಲ್ಲವೇ? ಪೀಡಿತ ವ್ಯಕ್ತಿ ಪ್ರಜ್ಞಾವಸ್ಥೆಯಲ್ಲಿರುವರೇ ಅಥವಾ ಇಲ್ಲವೇ? ಪೀಡಿತ ವ್ಯಕ್ತಿಗೆ ರಕ್ತಸ್ರಾವ ಆಗುತ್ತಿದೆಯೇ, ಗಾಯ ಉಂಟಾಗಿದೆಯೇ? ಈ ಎಲ್ಲ ಅಂಶಗಳನ್ನು ಪರಿಶೀಲಿಸುವುದು ಹೇಗೆ ಎಂಬುದನ್ನು ಇದೇ ಸರಣಿಯ ಇನ್ನೊಂದು ವಿಡಿಯೋದಿಂದ ತಿಳಿದುಕೊಳ್ಳೋಣ. ನಿಯಮ ಎರಡು, ಕಾಲ್. ಹತ್ತಿರದ ಆಂಬ್ಯುಲೆನ್ಸ್, ವೈದ್ಯರು ಹಾಗೂ ಆಸ್ಪತ್ರೆಗಳ ಸಂಪರ್ಕ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಇಟ್ಟುಕೊಳ್ಳುವುದು ಅವಶ್ಯಕ. ನೆನಪಿನಲ್ಲಿರಲಿ, 108 ಅಂದರೆ 108 ಈ ಮೂಲಕ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಆಂಬ್ಯುಲೆನ್ಸ್ ಸೇವೆಯನ್ನು ಸಂಪರ್ಕಿಸಬಹುದು. ಅದರಂತೆ ಪೊಲೀಸ್ ಸಹಾಯಕ್ಕಾಗಿ 100 ಅಂದರೆ 100, ಅಗ್ನಿಶಾಮಕ ಸೇವೆಗಾಗಿ 101 ಅಂದರೆ 101 ಹಾಗೂ ರಾಷ್ಟ್ರೀಯ ಆಪತ್ಕಾಲೀನ ಸೇವೆಯ ಸಹಾಯಕ್ಕಾಗಿ 112 ಅಂದರೆ 112 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಯಾವುದೇ ತುರ್ತು ಸಂದರ್ಭದಲ್ಲಿ 112 ಅಂದರೆ 112 ಈ ಸಂಖ್ಯೆಯನ್ನು ಸಂಪರ್ಕಿಸಿ ಸಹಾಯ ಪಡೆದುಕೊಳ್ಳಬಹುದು. ನಿಯಮ 3, ಕೇರ್. ಪೀಡಿತ ವ್ಯಕ್ತಿಯ ಆರೈಕೆ. ಸಂದರ್ಭಾನುಸಾರವಾಗಿ ಪೀಡಿತ ವ್ಯಕ್ತಿಗೆ ಅಗತ್ಯ ನೆರವು ನೀಡುವುದು ನಿಮ್ಮ ಮುಂದಿನ ಜವಾಬ್ದಾರಿ. ಪೀಡಿತರಿಗೆ ಸೌಖ್ಯವೆನಿಸುವ ಎಲ್ಲ ನೆರವನ್ನು ನೀಡಲು ಪ್ರಥಮ ಚಿಕಿತ್ಸೆ ನಮಗೆ ತರಬೇತಿ ನೀಡುತ್ತದೆ. ನೆನಪಿನಲ್ಲಿಡಿ, ಎಲ್ಲ ಸಂದರ್ಭಗಳಲ್ಲಿಯೂ ಪ್ರಥಮ ಚಿಕಿತ್ಸೆ ನೀಡುವುದು ಸಾಧ್ಯವಾಗದೇ ಇರಬಹುದು. ಕೆಲವು ಬಾರಿ ಪೀಡಿತರ ಸ್ಥಿತಿಯ ಗಂಭೀರತೆ ಅಥವಾ ಅಪಘಾತದ ಗಂಭೀರತೆಯಿಂದಾಗಿ ಆಂಬ್ಯುಲೆನ್ಸ್ ಸಹಾಯ ಪಡೆಯುವುದು, ಆಸ್ಪತ್ರೆಗೆ ಕರೆದೊಯ್ಯುವುದು ಅನಿವಾರ್ಯವಾಗಬಹುದು. ಪ್ರಥಮ ಚಿಕಿತ್ಸೆ ನೀಡುವ ಮುಖ್ಯ ಉದ್ದೇಶ ಪೀಡಿತರಿಗೆ ಸೂಕ್ತ ಹಾಗೂ ಸಮರ್ಪಕ ಚಿಕಿತ್ಸೆ ಲಭ್ಯವಾಗುವ ಮೊದಲು ಅಗತ್ಯವಾದ ನೆರವು ನೀಡಿ ಅವರು ಬೇಗನೆ ಗುಣಮುಖರಾಗಲು ಸಹಾಯ ಮಾಡುವುದು. ಎಂತಹ ಸಂದರ್ಭದಲ್ಲಿ ಯಾವ ಬಗೆಯ ಪ್ರಥಮ ಚಿಕಿತ್ಸೆ ನೀಡಬೇಕು ಎಂಬ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ಈಗ ನಿಮಗೊಂದು ಕೆಲಸ, ತುರ್ತು ಸಂದರ್ಭದಲ್ಲಿ ಯಾವ ಸಂಪರ್ಕ ಸಂಖ್ಯೆಯ ಮೂಲಕ ಯಾರನ್ನು ಸಂಪರ್ಕಿಸಬಹುದು ಎಂಬುದನ್ನು ತಿಳಿದುಕೊಳ್ಳಿ. ಈ ಮಾಹಿತಿಯ ಪಟ್ಟಿಯನ್ನು ಸಿದ್ಧಪಡಿಸಿ ಸುಲಭವಾಗಿ ಸಿಗುವಂತೆ ಇಟ್ಟುಕೊಳ್ಳಿ. ಹತ್ತಿರದಲ್ಲಿ ಲಭ್ಯವಿರುವ ವೈದ್ಯರು, ಹತ್ತಿರದ ಆಸ್ಪತ್ರೆಗಳು, ಸನಿಹದ ಸರ್ಕಾರಿ ಆಸ್ಪತ್ರೆ, ಸರಪಂಚರು, ಆಂಬ್ಯುಲೆನ್ಸ್ ಇತ್ಯಾದಿ. ಮನೆಯ ಹತ್ತಿರದಲ್ಲಿರುವ ದ್ವಿಚಕ್ರ ವಾಹನ ಅಥವಾ ಕಾರು ಹೊಂದಿರುವವರ ಸಂಪರ್ಕ ಸಂಖ್ಯೆಯನ್ನು ಬರೆದಿಟ್ಟುಕೊಳ್ಳಿ. ಈ ಸಂಪರ್ಕ ಸಂಖ್ಯೆಗಳನ್ನು ಪಟ್ಟಿ ಮಾಡಿಟ್ಟುಕೊಂಡು ಪೋಸ್ಟರ್ ತಯಾರಿಸಿ. ಒಂದನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ಮತ್ತು ಕೆಲವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಅಂಟಿಸಿ. ಪ್ರಥಮ ಚಿಕಿತ್ಸೆಯ ವಿಧಾನಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತೀರಿ, ಜ್ಞಾನ ಬೆಳೆಸಿಕೊಳ್ಳುತ್ತೀರಿ. ತೊಂದರೆಗಳು ಮುನ್ಸೂಚನೆ ನೀಡದೇ ಬರುವುದರಿಂದ ಯಾವುದೇ ಸಂದರ್ಭವನ್ನು ಎದುರಿಸಲು
ಸಿದ್ಧರಾಗಿರಿ.